ಮಂಗಳೂರಿನ ಇಂಡಿಯನ್ ಹಾಸ್ಪಿಟಲ್ ಅತ್ಯುತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಆರೋಗ್ಯ ಕ್ಷೇತ್ರದಲ್ಲಿ ರೋಗಿ ಆರೈಕೆಯಲ್ಲಿ ಮತ್ತು ನೂತನ ಉಪಕರಣಗಳ ಅಳವಡಿಕೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ಕೀರ್ತಿಯನ್ನು ಹೊಂದಿದೆ. ಕಳೆದ 2 ವರ್ಷಗಳಿಂದ ಬಂಟ್ವಾಳ ಗ್ರಾಮದ ವಜೀದ್ ಎಂಬಾತ ರೋಗಿಯ ಕಿಡ್ನಿ ವೈಫಲ್ಯ ರೋಗದಿಂದ ಬಳಲುತ್ತಿದ್ದರು. ಇದಕ್ಕಾಗಿ ಇಂಡಿಯನ್ ಹಾಸ್ಪಿಟಲ್ ಆಗಮಿಸಿದ್ರು. ಡಯಾಲಿಸಿಸ್ ಮಾಡುವ ಮೂಲಕ ಈಗ ಸಂಪೂರ್ಣ ಗುಣಮುಖ ಹೊಂದಿದ್ದಾರೆ ಎಂದು ಡಾಕ್ಟರ್ ಪ್ರದೀಪ್ ಕೆಜೆ ತಿಳಿಸಿದರು. ನಾವು ಇಂಡಿಯನ್ ಹಾಸ್ಪಿಟಲಿಗೆ ಬಂಟ್ವಾಳದಿಂದ ಬಂಟ್ವಾಳ ಅರ್ಲತ ಗ್ರಾಮದ ಕಲ್ಪಣೆ ಎಂಬ ಮನೆಯಲ್ಲಿರುವುದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಈಗ ಇಲ್ಲಿ ಬಂದು 1-2 ವರ್ಷ ತನಕ ಆಯಿತು. ತಮ್ಮನ ಡಯಾಲಿಸ್ ಬಗ್ಗೆ ವಾರಕ್ಕೆ 3 ಸಲ ಬರ್ತೇವೆ. ಇಲ್ಲಿ ಬಂದು ಡಯಾಲಿಸ್ ಮಾಡಿ ಹೋಗುವುದು. ಇಲ್ಲಿದ್ದು ಡಾಕ್ಟರ್ ಎಲ್ಲ ಚೆನ್ನಾಗಿದ್ದಾರೆ. ಅವ್ರದ್ದು ಎಷ್ಟು ರಾತ್ರಿಗೆ ಫೋನ್ ಮಾಡಿದರು, ಎಂಥ ವಿಷಯ ಇದ್ದರು ತಿಳಿಸಿದರು, ಅದಕ್ಕೆ ಉತ್ತರ ಹೇಳ್ತಾರೆ. ಆಗಲಿ, ಮತ್ತು ಬೇರೆ ಶಾಪಿನವರು ಒಳ್ಳೆಯದಿದ್ದಾರೆ. ಇಲ್ಲಿ ಎಲ್ಲ ಮೊದಲು ಬೇರೆ ಹಾಸ್ಪಿಟಲ್ ಇದ್ದೀವಿ. ಅಲ್ಲಿ 1 ವರ್ಷ ಅಲ್ಲಿ ಮಾಡಿದ್ದೀವಿ. ಅದರಲ್ಲಿ ಇಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈಗ ಇಷ್ಟು ತನಕ ಬರ್ತಾ ಇದ್ದೀವಿ. ಮತ್ತು ನಂದು ಇಲ್ಲಿ ಇದು ಆಗಿದೆ, ಅಂಜು ಗ್ರಾಮ್ ಇದು ಆಗಿದೆ, ಆಪರೇಷನ್ ಆಗಿದೆ. ಇಲ್ಲಿ 1 ವರ್ಷಕ್ಕೆ ಮುಂಚೆ ಈ ಸುತ್ತಮುಲೇ ಮಾಡಿಸಿದ್ದು. ನಾನು ಇಲ್ಲಿ ಡಯಾಲಿಸ್ ಮಾಡಿಸುವುದಾಗಿ ಈಗ 2 ವರ್ಷ ಆಯಿತು. ನಮ್ಮ ಡಾಕ್ಟ್ರು ಪ್ರತೀಪ್ ಕೆಜೆ, ಒಳ್ಳೆಯ ಡಾಕ್ಟ್ರು. ಇಲ್ಲಿ ಯಾವ ಹೊತ್ತಿಗೆ ಬೇಕಾದರೂ ನಮಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ರಾತ್ರಿ ಆದರೂ ಹಗಲಾದರೂ, ಅದರಿಂದ ನಮಗೆ ತುಂಬ ನೆಮ್ಮದಿ ಉಂಟು. ಮತ್ತು ಇದೆಲ್ಲ ಇಲ್ಲಿದ್ದ ಸ್ಟಾಫು ಮತ್ತು ಇಲ್ಲಿ ಇದು ಮಾಡುವುದೆಲ್ಲ ಎಲ್ಲ ಒಳ್ಳೆಯ ಕ್ಲೀನಿಂಗು ಅದು ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ಉಂಟು. ಎಷ್ಟು ವರ್ಷದಿಂದ? 2 ವರ್ಷದಿಂದ ಇದು ಮಾಡ್ತೀವಿ. 2 ವರ್ಷದಿಂದ ಕಿಡ್ನಿದ್ದು, ಕಿಡ್ನಿ ಫೇಲಾಗಿದ್ದು 2, ಅದು ಡಯಾಲಿಸ್ ಮಾಡಿಸಿಕೊಂಡಿರ್ತೇವೆ. ಈಗ 2 ವರ್ಷ ಆಯಿತು. ವಾರಕ್ಕೆ 3 ಸಲ ಬರ್ತಿದ್ದೇವೆ. ಮತ್ತು ಇಲ್ಲಿ ಇದೆಲ್ಲ ಒಳ್ಳೆಯ ಇದು, ಬಾಕಿ ಕಡೆಯಲ್ಲಿ ನೋಡುವಾಗ ಇಲ್ಲಿ ಒಳ್ಳೆಯದಾಗಿ ನಮಗೆ ಅನಿಸುತ್ತದೆ. ಇಲ್ಲಿಂದ ಡಾಕ್ಟ್ರು ಮತ್ತು ಇಲ್ಲಿ ಸ್ಟಾಫ್ ಇವರೆಲ್ಲ ಚೆನ್ನಾಗಿ ನಮ್ಮ ಹತ್ರ. ಈ ಜಗತ್ತಲ್ಲಿ ಕಿಡ್ನಿ ಫೇಲ್ಯೂರ್ ಆಗಲಿಕ್ಕೆ ಮೇಯ್ನ್ ಕಾರಣ ಸಕ್ಕರೆ ಕಾಯಿಲೆ. ಆಲ್ಮೋಸ್ಟ್ 30-40% ಜನ ಶುಗರ್ ಇರೋರಿಗೆ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವರಿಗೆ ಕಿಡ್ನಿ ತೊಂದರೆ ಇರೋದು ಗೊತ್ತಾಗಲ್ಲ. ಭಾಳಷ್ಟು ಜನಕ್ಕೆ, ಈಗ ಇವ್ರಿಗೂ ಮಜೀದ್ ಅವರಿಗೂ, ಅವರಿಗೆ ಕಿಡ್ನಿ ತೊಂದರೆ ಶುರುವಾದಾಗ ಅವ್ರಿಗೇನು ಸಿಂಪ್ಟಮ್ ಇರಲಿಲ್ಲ. ಅದು ತೊಂದರೆ ಗೊತ್ತಾಗೋದು ತುಂಬ ಅಡ್ವಾನ್ಸ್ ಸ್ಟೇಜ್ ಆದಾಗ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತಾಗಬೇಕು ಅಂದರೆ ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಹೋಗಿ ಕಿಡ್ನಿ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಡಯಾಬಿಟೀಸ್ ಇರುವವರು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಅವರ ಯೂರಿನ್ ಪರೀಕ್ಷೆ ಮತ್ತು ರಕ್ತದಲ್ಲಿ ಕ್ರಿಯಾಟಿನಿನ್ ಅಂತ ಈ 2 ಟೆಸ್ಟನ್ನ ಕಡ್ಡಾಯವಾಗಿ ವರ್ಷಕ್ಕೊಂದ್ಸಲಿ ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಹಾಗೆ ಮಾಡಿಸಿದರೆ ಅದರಲ್ಲಿ ತೊಂದರೆ ಇದೆ ಅಂತ ಗೊತ್ತಾದರೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಿಡ್ನಿ ಫೇಲ್ಯೂರ್ ಆಗದಿಲ್ದಂಗೆ ನೋಡ್ಕೊಳ್ಬೋದು. ಅವ್ರ ಅಟ್ಲೀಸ್ಟ್ ಕಿಡ್ನಿ ಫೇಲ್ಯೂರ್ ಜಾಸ್ತಿಯಾಗಿ ಡಯಾಲಿಸಿಸ್ಗೆ ಹೋಗುವಂಥ ಹಂತನ ಡಿಲೇ ಮಾಡ್ಬೋದು. ಸೊ ಹೀಗೆ ಪ್ರತಿಯೊಬ್ಬ ಡಯಾಬಿಟೀಸ್ ಇರುವ ವ್ಯಕ್ತಿಯು ರೆಗ್ಯುಲರಾಗಿ ಕಿಡ್ನಿ ಚೆಕಪ್ನ ಮಾಡಿಸ್ಕೊಳ್ಬೇಕು.